Find the LCM and HCF of the following integers by applying the prime factorization method. ಇಲ್ಲೇನು ಹೇಳಿದ್ದಾರೆ ಅಂದ್ರೆ LCM HCF ಕಂಡುಹಿಡಿಯಬೇಕಂತೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ. ಸಿಂಪಲ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೊದಲು 12 ಮಾಡೋಣ. 12 ಬರ್ಕೋಬೇಕು ಫಸ್ಟ್. 2 ಇಂದ ಮೊದಲು ಮಾಡಬೇಕು. 2 6 ಆ 12. ನೆಕ್ಸ್ಟ್ 2 3 ಇಸ್ ಆ 6. 3 ಎಲ್ಲಿಗೂ ಹೋಗಲ್ಲ. 3 1 ಆ 3. ನೆಕ್ಸ್ಟ್ ಏನ್ ಬರ್ಕೋಬೇಕು? ಸೆಕೆಂಡ್ ಒನ್ ಬರ್ಕೋಬೇಕು. 15 15 2 ಇಂದ ಹೋಗೋದಿಲ್ಲ, ಅದಕ್ಕೆ 3 ಬರ್ಕೋಬೇಕು. 3 5 ಆ 15. 5 ಇನ್ ಯಾವುದರಲ್ಲೂ ಹೋಗಲ್ಲ, ಅದಕ್ಕೆ 5 1 ಆ 5. ನೆಕ್ಸ್ಟ್ ಬರ್ಕೋಬೇಕಾಗಿರೋದು 21. ಇಷ್ಟು ಇಕ್ಕಟ್ಟಿನಲ್ಲಿ ಬರೆಯ ಕೆಲಸ ಇಲ್ಲ. ಸೆಕೆಂಡ್ ಪ್ರಾಬ್ಲಮ್ ಬರ್ದಿದ್ದೀನಿ ಅಂತ ಇಲ್ಲಿ ಬರೀತಿದ್ದೀನಿ. 21 ಯಾವುದ್ರಲ್ಲಿ ಹೋಗುತ್ತೆ? 2 ಇಂದ ಹೋಗುತ್ತಾ? 3 ಇಲ್ಲ. ನೆಕ್ಸ್ಟ್ 3 ಇಂದ ಹೋಗುತ್ತಾ? ಹೋಗುತ್ತೆ. 3 7 ಆ 21. ನೆಕ್ಸ್ಟ್ ಇದು ಯಾವುದ್ರಿಂದ ಹೋಗಲ್ಲ? ಸೊ 7 1 ಆ 7. ಇಲ್ಲಿ ಏನು ಹೇಳಿದ್ರೆ ಮೊದಲು ಫ್ಯಾಕ್ಟರ್ಸ್ ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೊಂಡು ಆಯ್ತಾ? ಕಂಡುಹಿಡ್ಕೊಂಡಿದ ತಕ್ಷಣ ಏನು ಮಾಡಬೇಕು? 12 ಬರ್ಕೋಬೇಕು. 12 ಫ್ಯಾಕ್ಟರ್ಸ್ ಎಲ್ಲ ಹೇಳು. 2 2 2 2 3. ಯಾವುದೇ ಸ್ಟೆಪ್ ಎಲ್ಲೂ ಎಗರ್ಸಂಗಿಲ್ಲ, ಹೇಳುವಾಗಲೂ ಇಂಟುನೇ ಹೇಳ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಒಂದ್ ಗೀಳು 15 ಗೆ ಏನೇನ್ ಫ್ಯಾಕ್ಟರ್ಸ್ ಇದೆ ಹೇಳು. 3 × 5. ನೆಕ್ಸ್ಟ್ 21 ಗೆ ಫ್ಯಾಕ್ಟರ್ಸ್ ಹೇಳು. 3 × 7. ಇಲ್ಲಿ ಏನ್ ಮಾಡ್ಬೇಕು? ನಾವು ಎಲ್ಸಿಎಂ ಮೊದಲು ಕಂಡುಹಿಡಬೇಕು ಅಂತಂದ್ರೆ ಪ್ರತಿ ಸಲ ಸಮ್ ಮಾಡುವಾಗ ಪ್ರತಿ ಸಲನು ಹೇಳ್ತಾ ಇದ್ದೀನಿ, ಮೊದಲು ಕಾಮನ್ ಫ್ಯಾಕ್ಟರ್ನ ಬರ್ಕೋಬೇಕು. ಕಾಮನ್ ಫ್ಯಾಕ್ಟರ್ನ ಒಂದ್ ಸಲ ಬರೆದ್ಬಿಟ್ಟು ಮಿಕ್ಕಿದ್ದೆಲ್ಲ ಒಂದೊಂದೇ ಸಲ ಬರಬೇಕು. ಈಗ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಹೇಳು. 2 × 2 ಸೆಕೆಂಡ್ ಲೈನ್ ಇಂಟು 5 ಒಂದು ಮಿಸ್ ಮಾಡೋ ಹಾಗಿಲ್ಲ. ಥರ್ಡ್ ಲೈನ್ ಹೆಚ್ ಸಿ ಎಫ್ ಈಗ ಬರ್ಕೋಬೇಕು. ಹೆಚ್ ಸಿ ಎಫ್ ನಾವು ಹೇಳಿದಂಗೆ ಕಾಮನ್ ಫ್ಯಾಕ್ಟರ್ ಹೈಯೆಸ್ಟ್ ಹೈಯೆಸ್ಟ್ ಇದೆ ಲೋಯೆಸ್ಟ್ ಇದೆ ಯಾವುದು? 3. ಈಗ ಇದನ್ನ ಏನ್ ಮಾಡ್ಬೇಕು? ಅಷ್ಟು ಇಲ್ಲಿ ಕೇಳಿರೋದೇ ಇಷ್ಟೇ. ಎಲ್ ಸಿ ಎಂ ಹೆಚ್ ಸಿ ಎಫ್ ಕಂಡುಹಿಡಿಬೇಕು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ. ಕಂಡಿಡ್ದಿದೀವಿ ಎಲ್ ಸಿ ಎಂ ಹೆಚ್ ಸಿ ಎಫ್ ಕಂಡಿಡ್ದಿದೀವಿ. ಈಗ ಸೆಕೆಂಡ್ ಸಮ್, ಸೆಕೆಂಡ್ ಸಮ್ ಹೋಗೋಣ. ಟ್ರಿಕಿ ಸಮ್ಗಳು ಇರುತ್ತೆ ಈ ತರ. ಇದನ್ನ ಮಾಮೂಲಿ ಈ ತರ ಮಾಡ್ತೀವಲ್ಲ ಅದೇ ರೀತಿ ಹಿಂಗ್ ಹಾಕೊಂಡ್ರು ಹಾಕೊಳ್ದಿದ್ರು ಒಂದೇ. ಏನಕ್ಕೆ ಅಂತಂದ್ರೆ ಇದು ಏನಕ್ಕೆ ಅದೆಲ್ಲ ಪ್ರೈಮ್ ನಂಬರ್ಸ್ ಆಗಿರೋ ಕಾರಣ ಡೈರೆಕ್ಟ್ ಆಗಿ ಮಾಡಬಹುದು. ಇದು ಪ್ರೈಮ್ ನಂಬರ್, ಇನ್ ಯಾವ್ದ್ರಿಂದ ಹೋಗುತ್ತೆ? ಅದರಿಂದ ಮತ್ತೆ ಒನ್ ಇಂದ ಮಾತ್ರ. ಇದು ಯಾವ್ದ್ರಿಂದ ಹೋಗುತ್ತೆ? ಅದರಿಂದ ಒನ್ ಇಂದ. ಇದು ಯಾವ್ದ್ರಿಂದ ಹೋಗುತ್ತೆ? 29 ಇಂದ 1 ಇಂದ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನಾಯ್ತು? 1 1. ಇಲ್ಲಿ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ. 17 1 ಜ 17. 23 1 ಜ 23. 2 ಇಂದ ಹೋಗುತ್ತಾ? 3 ಇಂದ ಹೋಗುತ್ತಾ? 5 ಇಂದ ಹೋಗ್ತಾ? ಇದ್ಯಾವುದ್ರಿಂದ ಹೋಗಲ್ಲ, ಎಲ್ಲಾನು ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ಅದೇ ನಂಬರೇ ಬರಿಬೇಕು. ಸೊ ಎಲ್ಲ ಆಗಿರೋದೇನು? ಅದೇ. ಗೊತ್ತಿಲ್ದೇ ಇರೋರು ಕಂಪ್ಲೀಟ್ ಹಿಂಗ್ ಬರೀರಿ, ಗೊತ್ತಿರೋರು ಡೈರೆಕ್ಟ್ ಆಗಿ ಬರೀರಿ. ಏನಿಲ್ಲಿ ಎಲ್ ಸಿ ಎಂ ಏನು? 1 × 17 × 23 × 29. ಫಸ್ಟ್ ಇಲ್ಲಿ ಬರ್ಕೋಬೇಕಾಗಿತ್ತು ಈ ತರ ಸಿಂಪಲ್ ಆಗಿ ಬರ್ಕೋಬೇಕಾಗಿತ್ತು. ಇಲ್ಲಿ ಏನು ಬರ್ಕೊಳ್ಳೋ ಕೆಲಸ ಇಲ್ಲ, ಕಾಮನ್ ಆಗಿರೋದು ಒಂದನ್ನು ಬರೆದ್ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಇಂಟು ಹಾಕ್ಬೇಕು. ಎಚ್ ಸಿ ಎಫ್ 1 ಎಲ್ಲದರಲ್ಲೂ ಕಾಮನ್ ಆಗಿರೋದು 1. ಇಲ್ಲಿ ನಾವು ಕಂಡುಹಿಡಬೇಕಾಗಿದ್ದೇನೆ ಎಚ್ ಸಿ ಎಫ್ ಎಲ್ ಸಿ ಎಂ ಕಂಡುಹಿಡ್ದಾಗಿದೆ.